ಇವರು ಸುಂದ್ರಕ್ಕ ಅಂತ ನಮ್ಮೂರವರು. ಏನ್ ಮಾಡ್ತಾ ಇದ್ರ ಸುಂದ್ರಕ್ಕ? ನಾವು ಇವತ್ತು ಬಿಸ್ಲು ಅಂತ ಮನೆ ಹತ್ರನೇ ಇದೀವಿ. ಈಗ ನಮ್ಮ ಫ್ರೆಂಡ್ಗಳು ನಾಲ್ಕೈದು ಜನ ಎಲ್ಲ ಸೇರಿ ಕಿಚಡಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದೀವಿ. ಇವಾಗ ಮೆಣಸಿನ್ಕಾಯಿ ಒಂದ್ ನಾಲ್ಕ್ ಜನ ಸೇರಿ ಮಾಡ್ತಾ ಇದೀವಿ. ಐದು ಸೇರಿ ಕಿಚಡಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದೀವಿ. ಮಾಡ್ಬಿಟ್ಟು ಇದಕ್ಕೆ ಒಂದ್ ಅರ್ಧ ಕೆಜಿ ಮೆಣಸಿನ್ಕಾಯಿ ಹಾಕಿ, ಒಂದ್ ಕಾಲು ಕೆಜಿ ಜೀರಿಗೆ ಹಾಕಿ, ಒಂದ್ 100 ಗ್ರಾಮು ಮೆಂತ್ಯ ಹಾಕಿ, ಅದಕ್ಕೆ ಒಂದ 100 ಗ್ರಾಮು ಅರಶಿನ ಪುಡಿ ಹಾಕಿ, ಇದು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲನೂ ರುಬ್ಬಿಟ್ಟು ಅದನ್ನು ಕಿಚಡಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಯಾವ ತರ ಕಿಚಡಿ? ಕಿಚಡಿ ಅಂದ್ರೆ ಸಾಂಬಾರ್ ಎಲ್ಲ ಹಾಕೊಂಡು ಒಳ್ಳೆಣ್ಣೆ ಹಾಕೊಂಡು ಊಟ ಮಾಡೋದು, ಅದನ್ನ ಕಿಚಡಿ ಮಾಡಿ ಅಮ್ಮ ಅಂತ ನಾವು ನಮ್ಮ ಫ್ರೆಂಡ್ಗಳೆಲ್ಲ ಸೇರಿ ಕಿಚಡಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಇವಾಗ ನಮಗೂ ತುಂಬಾ ಬೇಜಾರಾಗಿತ್ತು, ಎಲ್ಲಾ ಕಡೆ ಮದುವೆ ಮನೆಯೆಲ್ಲ ಊಟ ಮಾಡಿ ಅದಕ್ಕೆ ಕಿಚಡಿನೇ ಮಾಡ್ಬೇಕು ಅಂದ್ಬಿಟ್ಟು ಇವತ್ತೆಲ್ಲ ಕೂತ್ಕೊಂಡು ಖುಷಿ ಖುಷಿಯಾಗಿರ್ಬೇಕು. ನಾವು ಮನೆಗೆಲ್ಲ ಸುಮ್ಮನೆ ಏನು ಬೇಜಾರು, ಬಿಸಿಲು ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಸಲುವಾಗಿ ಕಿಚಡಿ ಮಾಡ್ತಾ ಇದೀವಿ. ನಾವು ಇವ್ರ ಮನೆಯಲ್ಲ ನಾವು ಇವಾಗ ಕಿಚಡಿ ಮಾಡ್ತಾ ಇರೋದು. ಹೌದಣ್ಣ, ನಿಮ್ ಪೂರ್ತಿ ಹೆಸರೇನು? ಯಾರಿಗೂ ಗೊತ್ತಿಲ್ಲ. ಡಿಫ್ರೆಂಟ್ ನೇಮ್ ಇವ್ರದ್ದು. ಏನ್ ಮಾಡ್ತಾ ಇದೀರಾ? ನಾವು ಈರುಳ್ಳಿ ಬಿಡ್ತಾ ಇದೀವಿ. ಏನಕ್ಕೆ? ಕಿಚಡಿ ಮಾಡಕ್ಕೆ. ಕಿಚಡಿ ಪಾಯಸ ಸಾವಿಗೆ ಪಾಯಸ ಎರಡು ಮಾಡ್ತಾ ಇದೀವಿ. ಕೋಸ್ಮರಿ ಎಲ್ಲಾ ತರದ ಮಾಡ್ಕೊಂಡು ಮಾಡಿ ಅಂತ ಹೆಂಗ್ ಹೇಳ್ತಾ ಇದೀವಿ. ಮದುವೆ ಊಟ ಮಾಡಿ ಬೆಂಡ ಬಿಟ್ಟಿದೀವಿ, ಕಿಚಡಿ ಉಣ್ಣಂಗಾಯ್ತು. ಅದಕ್ಕೆ ಈರುಳ್ಳಿ ಬಿಡ್ತಾ ಇದೀವಿ. ಈರುಳ್ಳಿ ಕೊಟ್ಟರು ನನಗೆ ಕಣ್ಣು ಉರಿ ಬಂದ್ರು. ಬಿಡ್ತಾ ಇದೀವಿ. ಹೆಲ್ಮೆಟ್ ಹಾಕೊಂಡ್ ಬಿಡಿಸ್ಬೋದು. ಹೆಲ್ಮೆಟ್ ಹಾಕೊಂಡ್ ಬಿಡ್ಬೋದು. ಸರಿ ಸರಿ, ಯಾರ್ಯಾರೋ ತರಕಾರಿ ಎಲ್ಲ ತಂದು ಇಟ್ಟಿದಾರೆ ಆಲ್ರೆಡಿ ಅವ್ರ ಮನೆಗಳಿಂದ. ಅನ್ನ ಮಾಡ್ತೀವಿ ಕಿಚಡಿ. ಎಲ್ಲ ಇವಾಗ ತರಕಾರಿ ಕಟ್ ಮಾಡ್ತಾ ಇದಾರೆ. ಏನೇನ್ ಕಟ್ ಮಾಡ್ತಾ ಇದೀರಾ? ಮಣಿಗಂಟಿ, ಇಲ್ಲೋಡಿ ಆಲೂಗಡ್ಡೆ. ಇವರು ಅಂಬಿಕಾ ಆಂಟಿ ಅಂತ. ನೀವೇನ್ ಕಟ್ ಮಾಡ್ತಾ ಇದೀರಾ? ಸೌತೆಕಾಯಿ. ಶೀಲಾ, ರೇಣುಕಾ ಆಂಟಿ ಬೀನ್ಸ್ ಕಟ್ ಮಾಡ್ತಾ ಇದಾರೆ. ಸುಂದರಮ್ಮ, ಇವ್ರು ಗೊತ್ತಲ್ಲ ಗ್ರೂಪ್ ಲೀಡರ್, ಅವರು ಟೊಮ್ಯಾಟೊ. ನಮ್ಮಮ್ಮ ಹೇಮ, ಏನ್ ಮಾಡ್ತಾ ಇದ್ದೀರಾ? ಓನರ್. ಇವರು ಮ್ಯಾನೇಜ್ಮೆಂಟ್ ಇವಾಗ. ಟೊಮ್ಯಾಟೊನೇ ತೊಳ್ದಿಲ್ಲ ಅವರು. ಇಲ್ಲೇನೋ ಮಾಡ್ತಾ ಇದಾರೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಹುರಿದ್ಬಿಟ್ಟು ಹಾಕ್ಬಿಟ್ಟು ಖಾರ ರುಬ್ಕೋಬೇಕು. ಮೆಂತ್ಯ ಹುರ್ಕೊಂಡ್ರ? ಹುರ್ಕೊಂಡ ಕೆಂಪು ಹುರ್ಕೋಬೇಕು. ಫಸ್ಟ್ ಹುರ್ಕೊಂಡಿದ್ದೇನು ಮೆಂತ್ಯ. ಇದು ಜೀರಿಗೆ, ನೆಚ್ಚರ ಜೀರಿಗೆ. ಜೀರಿಗೆ ಉರಿದಾಯ್ತು. ಈಗ ಅರಿಶಿನ ಕೊಣೆ ಉರಿಬೇಕು. ಬೆಳೆದು ಉರ್ಬಿಟ್ಟಿ ಅರಿಶಿನ ಕೊಣೆ ಇದನ್ನು ಉರಿದ್ಬಿಟ್ಟು ಇವಾಗ ಹೆಸರು ಬೆಳೆ ಹಾಕಬೇಕು. ಎಷ್ಟು ಕೆಜಿ ಅಕ್ಕಿಗೆ? ಎಷ್ಟು? 5 ಕೆಜಿ ಅಕ್ಕಿಗೆ 1 ಕೆಜಿ ಹೆಸರುಬೇಳೆ. ಸರಿ. ಈ ವಿಡಿಯೋ ನೋಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಎಲ್ಲ ಮಾಡಿ ಚೆನ್ನಾಗಿದೆ, ನೀವೆಲ್ಲ ಈ ತರ ಮಾಡಿ ಎಲ್ಲಾ ಕಡೆನೂ ಕಳಿಸಿ ಅವ್ರಿಗೆ ಎಲ್ಲ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ.
ನೋಡಿ ನಾವೆಲ್ಲ ನಾನ್ ವೆಜ್ ಅದೇನು ಇಲ್ಲ ಓನ್ಲಿ ವೆಜ್ ನಾನ್ ವೆಜ್ ಎಲ್ಲ ಕೇಳ್ಬಿಡಿ ಪುಡಿ ಮಾಡ್ಕೋಬೇಕು ಖಾರ ಎಷ್ಟು ಖಾರ ಇರುತ್ತೆ ಅದ್ರ ಮೇಲೆ ಇವರು ಅರಿಶಿನ ಕುಡ್ತಾ ಇದಾರೆ ಪುಡಿ ಮಾಡ್ತಾ ಇದ್ದೀರಾ ಏನೇನ್ ಹಾಕಿದೀರಾ ಈಗ ಅದಕ್ಕೆ ಮೆಣಸಿನ್ಕಾಯಿ ಹಾಕಿದೀವಿ ಸೊಪ್ಪು ಹಾಕಿದೀವಿ ಈರುಳ್ಳಿ ಹಾಕಿದೀವಿ ಅರಿಶಿನ ಪುಡಿ ಅರಿಶಿನ ಕೊನೆ ಹಾಕಿದ್ವಿ ಉಪ್ಪು ಹಾಕಿದೀವಿ ಉಪ್ಪು ಎಲ್ಲ ರುಬ್ಬಿಟ್ಟು ಅನ್ನಕ್ಕೆ ರುಬ್ಬಿಟ್ಟು ಅನ್ನಕ್ಕೆ ಹಾಕ್ತೀವಿ ಸಾಂಬಾರ್ ತರಕಾರಿ ಹಾಕ್ತಿವಿ ಅವರೇಕಾಳು ಹಸಿ ಅವರೇಕಾಳು ಹಾಕ್ತಿವಿ ಹಸಿ ತೊಗರಿ ಕಾಳು ಹಾಕ್ತಿವಿ ಕಡ್ಲಿ ಕಾಳು ಹಾಕ್ತಿವಿ ಹಾಕ್ಬಿಟ್ಟು ಅದಕ್ಕೆ ಇದು ಬದನೆಕಾಯಿ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಟೊಮೊಟೊ ಇಷ್ಟಿಂದ ಮಿಕ್ನಾದಿ ತರಕಾರಿಗಳು ಏನಿರ್ತವೆ ಅದೆಲ್ಲ ಹಾಕಿ ಎಳ್ಳು ಕಾಯಿ ಹಸ ಹಾಕಿ ಖಾರ ಹಾಕಿ ಹುಳಿ ಹಾಕಿ ಸಾಂಬಾರ್ ಓಕೆ ಏನ್ ಮಾಡ್ತಾ ಇದೀರಾ ಇದು ನಮ್ಮ ಸಂಸ್ಕೃತಿ ಈಗ ಹೆಸರು ಬೇಳೆ ಪಾಯ್ಸಕ್ಕೆ ಹಾಕಿದೀನಿ ಆಮೇಲೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಹುರ್ದು ಹಾಕಿದೀನಿ ಹೆಸರು ಬೇಳೆ ಪಾಯ್ಸ ಹೆಸರು ಬೇಳೆ ಖರ್ಚು ಆದ್ರೆ ಪಾಯ್ಸ ಪಾಯ್ಸ ಸಾಂಬಾರು ಏನ್ ಹಾಕ್ತಿದೀರಾ ಅಲ್ಲಿ ಗ್ಯಾಸ್ ನೋಡ್ಕೊಳ್ಳಿ ಹಿಂದ್ಗಡೆ ಈರುಳ್ಳಿ ಈರುಳ್ಳಿ ಸಣ್ಣ ಈರುಳ್ಳಿ ಅಲ್ಲಿ ಕಡ್ಲೆ ಹಾಕ್ತಿವಿ ಎಣ್ಣೆ ಹಾಕ್ತಿವಿ ಎಲ್ಲಾನು ರುಬ್ಬಿಟ್ಟು ಎಲ್ಲಾನು ಮಡಕೆ ಹೇಳ್ತಾವ್ರೆ ಕಾಯಿ ಕಡ್ಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲಾನು ಹಾಕಿ ರುಬ್ಬಿಟ್ಟು ಸಾಂಬಾರ್ಗ ಹಾಕ್ತಿವಿ ಖಾರ ಪುಡಿ ಹಾಕ್ತಿವಿ ಆಮೇಲೆ ಹುಣಸೆ ಹುಳಿ ಬಿಡ್ತೀವಿ ಆಮೇಲೆ ಈ ರುಬ್ಬಿರೋದು ಕಿಚಡಿ ಕಿಚಡಿ ಉದ್ಘಾಟನೆ ಆಯ್ತಾ ಅದೇ ಅಂತ ಮಾಡು ಏನು ಕಿಚಡಿ ಉದ್ಘಾಟನೆ ಅವರೇಕಾಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ ಫೇವ್ರೇಟಾ ಬೇಬೇಕು ಅಲ್ಲ ಫೇವ್ರೇಟ ನಿಮ್ಗೆ ಇಷ್ಟನಾ ಏನ್ ಮಾಡ್ತಾ ಇದೀರಾ ಪಾಯಸ ಮಾಡ್ತಾ ಇದೀವಿ ಪಾಯಸಕ್ಕೆ ಅಕ್ಕಿ ಹಾಕ್ತಿವಿ ಅಕ್ಕಿ ಕಾಯಿ
ಎಲೆಕ್ಕಿ ಕಾಯಿ, ಗೋಡಂಬಿ, ದ್ರಾಕ್ಷಿ. ದ್ರಾಕ್ಷಿ ತಂದಿದ್ಯಾ? ಮಾತಾಡೋ ಜೊರೆಗೆ ಎಲ್ಲ ತರಕಾರಿನೂ ಹಾಕಿ ಸಾಂಬಾರ್ ಮಾಡ್ತೀವಿ. ಹಂಗೆ ಒಂದು ನಿಮ್ದು ಸಿಗ್ನೇಚರ್ ಸ್ಮೈಲ್ ಕೊಡಿ. ಸಾಂಬಾರ್ ಪಾಯಸ ಒಬ್ರು ಮಾಡ್ತಾ ಇದ್ವಿ, ಸಾಂಬಾರ್ ಒಬ್ರು ಮಾಡ್ತಾ ಇದ್ವಿ, ಒಬ್ರು ರುಬ್ ಕೊಡ್ತಾರೆ, ಒಬ್ರು ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ನನ್ನ ಮಗಳ ತರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವಳು ತುಂಬಾ ಚೆನ್ನಾಗಿರ್ಬೇಕು, ನನ್ಗೆ ಭಾರಿ ಖುಷಿ ಅವಳು ಕಂಡ್ರೆ. ನನ್ಗೆ ನನ್ನ ಮಗಳಿಗಿಂತ ಹೆಚ್ಚು ನನ್ಗೆ ತುಂಬಾ ಇಷ್ಟ. ನೆಕ್ಸ್ಟ್ ವಾರ ರಾಗಿ ಶಾವಿಗೆ ಮಾಡ್ಬೇಕು ಅಂತ ಈಗ ಓದಣ್ಣ ಮನೆ ಮಾಡಿದೀವಿ. ನೆಕ್ಸ್ಟ್ ಮನೆ ಮಾಡ್ಬೇಕು ಅಂತ ನಾವು ಇಷ್ಟಪಡ್ತಾ ಇದೀವಿ. ನೆಕ್ಸ್ಟ್ ಸುಂದರಮ್ಮ ಮನೆ ಮಾಡ್ಬೇಕು. ಆಂಟಿ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಇವಾಗ ಏನ್ ರೆಡಿ ಮಾಡ್ತಿದ್ದೀರಾ? ರೆಡಿನಾ? ಫ್ರೆಶ್ ಆಗಿ ಹುರಿದು ಅದಕ್ಕೆ ತುಪ್ಪ ಹಾಕಿ ಫ್ರೆಶ್ ಆಗಿದೆ ಇನ್ನ ಎಷ್ಟೊತ್ತು ಬೇಕು ಎಲ್ಲ ಕಂಪ್ಲೀಟ್ ಆಗಕ್ಕೆ? ಸಾಂಬಾರ್ ಆಯ್ತು, ಪಾಯಸ ಆಯ್ತು, ಅನ್ನ ಮಾಡಿದ್ರೆ ಸಮಯ ಎಲ್ಲ ಒಂದೊಂದು ಹಾಕಿ ತಾಳಿ ಒಂದು. ಸಾಸಿವೆ ಹಾಕ್ತಾ ಇದೀನಿ, ಕರಿವೆ ಸೊಪ್ಪು ಹಾಕ್ತಾ ಇದೀನಿ, ಮೆಣಸಿನ್ಕಾಯಿ ಹಾಕ್ತಾ ಇದೀನಿ, ಒಗ್ಗರಣೆ ಹಾಕೊಳ್ಳೋದು ಹಾಕೊಂಡು ಇರುಳಿ ಹಾಕ್ತಾ ಇದೀನಿ. ಕಿಚಡಿಗೆ ಆಮೇಲೆ ಅದನ್ನ ಒಗ್ಗರಣೆ ಆದ್ಮೇಲೆ ಹಾಕ್ತೀವಿ. ಮೈದೆ ಇಲ್ಲ ಬೆಳ್ಳುಳ್ಳಿ ಬೇಕು, ಏನ್ ಮೂಸಿದ್ರೆ ಬೇಕು ಹುಣಸೇರ್ಗೆ, ಸರಿ ಸರ್. ಹಿಂಗೆ ಹಿಂಗೆ ನೋಡ್ ಫೋನ್ ಆಯ್ತಾ ಕುಟಿತಾನ ಪೂಜೆ ನೋಡು. ಒಂದ್ ಸೇರ್ಗೆ ಒಂದಿಡಿ ಬಂದಿಡಿ ಹಾಕುದು ಒಂದ್ ಚವರ್ಗೆ ಬಂದೆ ತಿನ್ಬಾರ್ದು. ಈಗ ಐಸರ್ದ ಅಕ್ಕಿಗೆ ನೀರು ಇದ್ರಿ ಹತ್ತು ಲೀಟ್ರು
Sheila ki jawani. Sheila, Sheila. Ini sudah berapa? Ini